हेलो फ्रेंड्स, नान श्रुति। इदु नन्न यूट्यूब चानल, निम्गेल्लरिगू नन्न यूट्यूब चानल गे स्वागत। इवत नानु टैन रिमूवल फेस पैक ना माडी तोरिस्ता इदीनि। इदु नम्म मुखदल्लि आगिरुवंतह टैन न रिमूव माडोदक्के तुंबाने हेल्प माडुत्ते, हागे इंस्टेंट आगि ग्लोयिंग कूड कोडुत्ते। ई फेस पैक न याव रीति माडोदु अंत नानु निमगे तोरिस्तीनि, बन्नि। ಮೊದಲಿಗೆ ನಾನಿಲ್ಲಿ ಒಂದು ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ. ಆ ನಂತರ ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿನದ ಪುಡಿ, ಹಾಗೆಯೇ ಒಂದು ಕಾಲು ಸ್ಪೂನ್ ಆಗುವಷ್ಟು ಸ್ಯಾಂಡಲ್ವುಡ್ ಪೌಡರ್ನ ತಗೊಂಡಿದ್ದೀನಿ, ಅಂದರೆ ಗಂಧದ ಪುಡಿನ ತಗೊಂಡಿದ್ದೀನಿ. ಹಾಗೆ ಒಂದು ಸ್ಪೂನ್ ಆಗುವಷ್ಟು ಹಸಿ ಹಾಲನ್ನು ತಗೊಂಡಿದ್ದೀನಿ. ಹಾಗೆಯೇ ಒಂದು ಸ್ವಲ್ಪ, ಒಂದು ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಜೇನುತುಪ್ಪನ ತಗೊಂಡಿದ್ದೀನಿ. ಇದಿಷ್ಟನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಥಿಕ್ ಪೇಸ್ಟ್ನ ತಯಾರಿ ಮಾಡ್ಕೋತಾ ಇದ್ದೀನಿ. ಇವಾಗ ಫೇಸ್ ಪ್ಯಾಕ್ ರೆಡಿಯಾಗಿದೆ. ಇದನ್ನು ಇವಾಗ ನಾವು ನಮ್ಮ ಮುಖಕ್ಕೆ ಅಪ್ಲೈ ಮಾಡ್ಕೋಬೇಕು. ಮುಖಕ್ಕೆ ಅಪ್ಲೈ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನಾವು ನಮ್ಮ ಮುಖನ ಚೆನ್ನಾಗಿ ನೀರಿಂದ ತೊಳೆದು ಅದನ್ನು ಒಂದು ಒಳ್ಳೆ ಬಟ್ಟೆಯಿಂದ ಒರೆಸಿ ನೀಟಾಗಿ ಇಟ್ಕೋಬೇಕು. ಆನಂತರ ನಾವು ನಮ್ಮ ಮುಖಕ್ಕೆ ಈ ರೀತಿ ಅಪ್ಲೈ ಮಾಡ್ಕೋಬೇಕಾಗುತ್ತೆ. ಇದನ್ನು ನಮ್ಮ ಮುಖಕ್ಕೆ ಮಾತ್ರ ಅಲ್ಲ, ನಮ್ಮ ಕೈಕಾಲುಗಳಿಗೂ ಕೂಡ ನಾವು ಅಪ್ಲೈ ಮಾಡ್ಕೋಬೋದು. ಬೇಸಿಗೆಯಲ್ಲಿ ಬೀಳೋಂತಹ ಯಥೇಚ್ಛವಾದ ಬಿಸಿಲಿಂದ ನಮ್ಮ ಮುಖದ ಚರ್ಮ, ಹಾಗೆಯೇ ನಮ್ಮ ಕೈಕಾಲುಗಳ ಚರ್ಮ ತುಂಬಾ ಕಪ್ಪಾಗಿರುತ್ತೆ. ನಮ್ಮ ಮುಖ ಅಂತೂ ತುಂಬಾ ಡಲ್ ಅನ್ನಿಸ್ತಾ ಇರುತ್ತೆ. ಅದರಿಂದ ಈ ರೀತಿ ಫೇಸ್ ಪ್ಯಾಕ್ನ ಮನೆಯಲ್ಲೇ ನಾವು ಮಾಡಿಕೊಂಡು ಅವಾಗವಾಗ ಹಚ್ಕೋತಾ ಇದ್ದರೆ ನಮ್ಮ ಫೇಸ್ ಕೂಡ ತುಂಬ ಕ್ಲಿಯರ್ ಆಗುತ್ತೆ. ನಮ್ಮ ಮುಖದಲ್ಲಿ ಮತ್ತು ಕೈಕಾಲುಗಳಲ್ಲಿ ಆಗಿರುವಂತಹ ಟ್ಯಾನ್ ಕೂಡ ಕ್ಲಿಯರ್ ಆಗಿ ನಮ್ಮ ಚರ್ಮ ಬ್ರೈಟ್ ಆಗುತ್ತೆ. ಈ ಫೇಸ್ ಪ್ಯಾಕ್ನ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನಮ್ಮ ಚರ್ಮದಲ್ಲಿ ಆಗಿರುವಂತಹ ಟ್ಯಾನ್ನ ರಿಮೂವ್ ಮಾಡುತ್ತೆ. ಹಾಗೆಯೇ ಡಾರ್ಕ್ ಸ್ಪಾಟ್ಸ್ ಅಂತ ಏನು ಹೇಳ್ತೀವಿ ಅಂದರೆ ಮೊಡವೆ ಕಲೆಗಳನ್ನು ಕೂಡ ಇದು ಕ್ಲಿಯರ್ ಮಾಡುತ್ತೆ. ನಮ್ಮ ಮುಖದಲ್ಲಿ ಇರುವಂತಹ ಜಿಡ್ಡಿನ ಅಂಶನ ಕಡಿಮೆ ಮಾಡಿ ನಮ್ಮ ಮುಖದಲ್ಲಿ ಮೊಡವೆಗಳು ಆಗದಿರೋ ಹಾಗೆ ಇದು ಕಂಟ್ರೋಲ್ ಮಾಡುತ್ತೆ. ಈ ಫೇಸ್ ಪ್ಯಾಕ್ನ ನಮ್ಮ ಮುಖದ ಪೂರ್ತಿ ಅಪ್ಲೈ ಮಾಡಿಕೊಂಡು ನಮ್ಮ ಕುತ್ತಿಗೆಯ ಸುತ್ತನೂ ಈ ರೀತಿ ನಾವು ಚೆನ್ನಾಗಿ ಅಪ್ಲೈ ಮಾಡ್ಕೋಬೇಕಾಗುತ್ತೆ. ಇದನ್ನು ಸ್ನಾನಕ್ಕೆ ಹೋಗೋಕ್ಕೂ ಮುಂಚೆ ನಾವು ಅಪ್ಲೈ ಮಾಡಿಕೊಂಡು ಒಂದು ಕಾಲು ಗಂಟೆಯಿಂದ 20 ನಿಮಿಷಗಳ ಕಾಲ ಬಿಟ್ಟು ಆನಂತರ ಸ್ನಾನ ಮಾಡ್ಕೋಬೋದು. ಇಲ್ಲ ಅಂತಂದರೆ ಹಾಗೆ ಕೂಡ ಹಚ್ಕೊಂಡು ನಾವು ಮುಖನ ವಾಶ್ ಮಾಡ್ಕೋಬೋದು. ಈ ಫೇಸ್ ಪ್ಯಾಕ್ನ ನಾವು ವಾರದಲ್ಲಿ ಅಟ್ಲೀಸ್ಟ್ ಒಂದ್ಸಲನಾದರೂ ಹಚ್ಕೊಂಡ್ರೆ ಇದರ ಬೆಸ್ಟ್ ರಿಸಲ್ಟ್ ನಿಮಗೆ ಖಂಡಿತ ಗೊತ್ತಾಗುತ್ತೆ. ಈ ಫೇಸ್ ಪ್ಯಾಕ್ನ ನೀವು ಬೇಕಿದ್ರೆ ದಿನ ಕೂಡ ಅಪ್ಲೈ ಮಾಡ್ಕೋಬಹುದು. ಈ ಫೇಸ್ ಪ್ಯಾಕ್ ಹಚ್ಕೊಂಡು ವಾಶ್ ಮಾಡಿದ್ಮೇಲೆ ತಕ್ಷಣವೇ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಸ್ಕಿನ್ ಎಷ್ಟು ಚೇಂಜಸ್ ಆಗಿದೆ ಅಂತ ಹೇಳಿಬಿಟ್ಟು. ಬೇಸಿಗೆ ಟೈಮಲ್ಲಿ ನಾವು ಹೊರಗೆ ಹೋಗುವಾಗ ಆದಷ್ಟು ನಮ್ಮ ಮುಖ ಮತ್ತು ಕೈಕಾಲುಗಳನ್ನ ಕವರ್ ಮಾಡಿಕೊಂಡು ಆಚೆ ಹೋಗೋದು ತುಂಬಾ ಒಳ್ಳೆಯದು. ಇಲ್ಲದೇ ಇದ್ದರೆ ಬೀಳುವಂತಹ ಬಿಸಿಲಿಗೆ ನಮ್ಮ ಮುಖದ ಚರ್ಮ ಹಾಗೆ ಕೈಕಾಲುಗಳ ಚರ್ಮ ಅತಿ ವೇಗವಾಗಿ ಟ್ಯಾನ್ ಆಗುತ್ತೆ. ಈ ಫೇಸ್ ಪ್ಯಾಕ್ನ ಹಚ್ಕೊಂಡಾದಮೇಲೆ ಒಂದು 20 ನಿಮಿಷಗಳ ಕಾಲ ಹಾಗೆ ಬಿಟ್ಟು ನಾನು ನನ್ನ ಮುಖನ ಇವಾಗ ವಾಶ್ ಮಾಡ್ಕೊಂಡು ಬರ್ತೀನಿ. ನನ್ನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಚಾನಲ್ಗೆ ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಾನು ನಿಮಗೆ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ.